ಹಲೋ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಆ್ಯಕ್ಚುಲಿ ಇವತ್ತು ನಾನು ವೀಡಿಯೋ ಹಾಕೋ ಪ್ಲಾನಿಂಗ್ ಇರಲಿಲ್ಲ, ಯಾಕಂದರೆ ನಾನು ನಿನ್ನೆ ಒಂದು ವೀಡಿಯೋ ಹಾಕ್ಬಿಟ್ಟಿದ್ದೆ. ಬಟ್ ಸ್ಟಿಲ್ ಹಬ್ಬದ ಪ್ರಯುಕ್ತ ಸ್ಪೆಷಲಾಗಿ ಒಂದು ಒಬ್ಬಟ್ಟು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡೆ. ನಾನು ಕೂಡ ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿದ್ರಿಂದ ಮೊದಲನೇ ಬಾರಿಗೆ ಒಬ್ಬಟ್ಟನ್ನ ಟ್ರೈ ಮಾಡ್ತಿರೋರು ಯಾವ್ಯಾವುದೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಯಿತು. ಸೊ ಯಾವ್ಯಾವುದೆಲ್ಲ ಸಣ್ಣ ಪುಟ್ಟ ಟಿಪ್ಸ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಪರ್ಫೆಕ್ಟ್ ಆದಂಥ ಒಬ್ಬಟ್ಟನ್ನ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಒಂದು ವೇಳೆ ನೀವು ಕೂಡ ಇವತ್ತು ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ಈ ವಿಡಿಯೋನ ನೋಡಿಕೊಂಡು ಪರ್ಫೆಕ್ಟ್ ಆದಂಥ ಒಬ್ಬಟ್ಟನ್ನ ನೀವು ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮಅಮ್ಮ ಯಾವ ರೀತಿಯಾಗಿ ತೊಗರಿಬೇಳೆ ಒಬ್ಬಟ್ಟನ್ನ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ನಮ್ಮಅಮ್ಮ ಹಿಂದೆ ನಿಂತ್ಕೊಂಡು ಇಷ್ಟಾಕು ಅಷ್ಟು ಹಾಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರು, ಹಾಗಾಗಿ ಇದು ಬಂದು ನಮ್ಮಅಮ್ಮನ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರ್ಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ, ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲಿಗೆ ಹಿಟ್ಟು ಕಲಸಿಟ್ಕೊಬಿಡೋಣ. ಇಲ್ಲಿ ನಾನು 100 ಗ್ರಾಮ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತು 50 ಗ್ರಾಮ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ, ಸಣ್ಣ ರವೆ. ರವೆ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಮತ್ತು 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. ಒಮ್ಮೆ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗೋ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಂತ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಮೊದಲೇ ನಾವು ಈ ಹಿಟ್ಟನ್ನ ಕಲಸಿಟ್ಕೊಂಡ್ರೆ ಈ ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೋಬೋದು ಒಬ್ಬಟ್ಟು ಒಳಗಡೆ ಹಾಕಲಿಕ್ಕೆ. ಈ ಹಿಟ್ಟನ್ನ ಆದಷ್ಟು ತೆಳುಗೆ ಕಲಿಸ್ಕೋಬೇಕು. ಒಂದು ವೇಳೆ ತುಂಬಾ ತೆಳು ಅನಿಸಿದರೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ, ಅಥವಾ ತುಂಬಾ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ. ನನಗೆ ಇಲ್ಲಿ ತುಂಬಾ ತೆಳು ಆಗಿದೆ ಅನಿಸ್ತಿದೆ, ಅದಕ್ಕಾಗಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸರಿ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದನ್ನು ನಾದ್ಕೊಂಡಾದಮೇಲೆ ಇದನ್ನು ಹಾಗೆ ಗಾಳಿಗೆ ಇಡೋ ಆಗಿಲ್ಲ, ಗಟ್ಟಿ ಆಗಿಬಿಡತ್ತೆ. ಅದಕ್ಕಾಗಿ ಇದ್ರ ಮೇಲೆ 4-5 ಟೀಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಅದ್ರ ಮೇಲೆ ಸವರ್ಬಿಟ್ಟು 2-3 ಗಂಟೆಗಳ ಕಾಲ ಇದನ್ನ ನೆನೆಯಕ್ಕೆ ಬಿಡಬೇಕು. ಅಷ್ಟರಲ್ಲಿ ಹೂರ್ಣ ರೆಡಿ ಮಾಡ್ಕೋಬಿಡೋಣ. ಇಲ್ಲಿ 100 ಗ್ರಾಮ್ನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಇವಾಗ ಈ ತೊಗರಿಬೇಳೆನ ಬೇಯಿಸ್ಕೋತಾ ಇದ್ದೀನಿ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎಷ್ಟು ತೊಗರಿಬೇಳೆ ತಗೊಂಡಿರ್ತೀವಿ ಅದ್ರ 3ರಷ್ಟು ನೀರು ಹಾಕೋತಾ ಇದ್ದೀನಿ. ಇವಾಗ ಇದನ್ನೊಂದು 15-20 ನಿಮಿಷ ಹೀಗೆ ಬೇಯಿಸ್ಕೋತಾ ಇದ್ದೀನಿ. ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ನಾವು ಕೈನಲ್ಲಿ ಮುಟ್ಟಿದ ತಕ್ಷಣ ಆ ತೊಗರಿಬೇಳೆ ಏನಿದೆ ಅದು ಒಡೆದೋಗ್ಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಈ ಎಕ್ಸ್ಟ್ರಾ ನೀರೇನಿದೆ ಅದನ್ನೆಲ್ಲ ಇವಾಗ ಸೋಸ್ಕೋತಾ ಇದ್ದೀನಿ. ಆ ನೀರು ಕೂಡ ಏನು ವೇಸ್ಟ್ ಆಗೋದಿಲ್ಲ, ಅದರಲ್ಲಿ ಒಬ್ಬಟ್ಟು ಸಾರು ಮಾಡ್ತಾರೆ ಅಥವಾ ಒಬ್ಬಟ್ಟು ರಸಮ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ 1/2 ಏಲಕ್ಕಿ ತಗೊಂಡಿದ್ದೀನಿ. ಇದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆಂದ ಪುಡಿ ಮಾಡಿ ಇಟ್ಕೊತೀನಿ. ಮತ್ತು 1/2 ಇಂಚ್ನಷ್ಟು ಒಣಶುಂಠಿ ತಗೊಂಡಿದ್ದೀನಿ, ಇದನ್ನೂ ಕೂಡ ಚೆನ್ನಾಗಿ ಪುಡಿ ಮಾಡ್ಕೊತೀನಿ. ಇಲ್ಲಿ ಹೂರ್ಣಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿಬಿಡೋಣ. ಕಾಯಿ ತುರಿದಿಟ್ಕೊಂಡಿದ್ದೀನಿ, ಇದರಲ್ಲಿ 1/4 ಭಾಗದಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ನಾವು ಎಷ್ಟು ತೊಗರಿಬೇಳೆ ತಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಕೂಡ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ, ಆ ಏಲಕ್ಕಿ ಮತ್ತು ಶುಂಠಿದು ಪುಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಹೂರ್ಣ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿನಲ್ಲಿ ನಾವು ಆವಾಗಲೇ ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದಂತಹ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ, ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲ, ಕಾಯಿತುರಿ ಮತ್ತು ಪುಡಿ ಮಾಡಿಟ್ಕೊಂಡಿರುವಂತಹ ಒಣಶುಂಠಿ ಮತ್ತು ಏಲಕ್ಕಿ ಇಷ್ಟೂ ಹಾಕ್ಬಿಟ್ಟು ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಒಂದಕ್ಕೊಂದು ಚೆನ್ನಾಗಿ ಇಟ್ಕೋಬೇಕು. ಅಲ್ಲಿವರೆಗೂ 4-5 ನಿಮಿಷ ಅಷ್ಟೇ, ತುಂಬಾ ಬೇಗ ಕರಗ್ಬಿಡತ್ತೆ ಬೆಲ್ಲ. ಬೆಲ್ಲ ಕರಗಿದ ಕೂಡಲೇ ಸ್ಟವ್ ಆಫ್ ಮಾಡ್ಕೋಬೇಡಿ, ಇಲ್ಲಾಂದರೆ ಹೂರ್ಣ ಬಂದು ತುಂಬಾ ಗಟ್ಟಿಯಾಗಿಬಿಡತ್ತೆ. ಅದಕ್ಕಾಗಿ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಹೂರ್ಣನ ರುಬ್ಕೋಬೇಕು, ಅದಕ್ಕಾಗಿ ಇದನ್ನು 2 ಬ್ಯಾಚ್ ಮಾಡಿಕೊಂಡು 2 ಸರಿ ರುಬ್ಕೊತೀನಿ. ನೀರೆಲ್ಲ ಹಾಕೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಸಾಕು. ಇದಿವಾಗ ಇಷ್ಟು ನುಣ್ಣಗಾದರೆ ಸಾಕು, ಇದು ರೆಡಿಯಾಗಿದೆ. ಇನ್ನು ಉಳಿದಿದ್ದನ್ನು ಕೂಡ ರುಬ್ಕೊಂಡು ರೆಡಿ ಮಾಡ್ಕೊತೀನಿ. ಇಲ್ಲಿ ಹಿಟ್ಟು 1-2 ಗಂಟೆಗಳ ಕಾಲ ನೆಂದಿದೆ ಮತ್ತು ಹೂರ್ಣ ಕೂಡ ರೆಡಿಯಾಗಿದೆ. ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ನೀಟಾಗಿ ಬರಬೇಕು, ಆ ರೀತಿಯಾಗಿ ಆಗಬೇಕು. ತುಂಬಾ ತೆಳು ಮಾಡ್ಕೋಬೇಡಿ ಹೂರ್ಣನ, ಮತ್ತು ತುಂಬಾ ಗಟ್ಟಿಗೆ ಕೂಡ ಮಾಡ್ಕೋಬೇಡಿ. ಮತ್ತು ಒಬ್ಬಟ್ಟು ತಟ್ಟಲಿಕ್ಕೆ ಬಾಳೆದೆಲೆನೂ ಯೂಸ್ ಮಾಡ್ಕೋಬೋದು, ಅಥವಾ ಮನೆಯಲ್ಲಿ ಈ ರೀತಿಯಾದಂಥ ಕವರ್ಗಳಿರುತ್ತಲ್ವ ಅದನ್ನ ಕೂಡ ಯೂಸ್ ಮಾಡಿಕೊಂಡು ಒಬ್ಬಟ್ಟು ತಟ್ಬೋದು. ಇಲ್ಲಿ ನಾನು ಕವರಲ್ಲಿ ಮಾಡ್ಕೋತಾ ಇದ್ದೀನಿ. ಕವರ್ಗೆ ಪೂರಾ ನೀಟಾಗಿ ಎಣ್ಣೆ ಸವರ್ಕೋಬೇಕು, ಇಲ್ಲಾಂದರೆ ಒಬ್ಬಟ್ಟು ನಿಮಗೆ ತೆಗಿಲಿಕ್ಕೆ ಆಗೋದಿಲ್ಲ, ಅಂಟ್ಕೊಬಿಡುತ್ತೆ. ನೀಟಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಸವರ್ಕೊಂಡ್ರೆ ಒಳ್ಳೆಯದು. ಇವಾಗ ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ. ಹಿಟ್ಟನ್ನು ನಾವೆಷ್ಟು ತಗೋತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣ ತಗೋಬೇಕಾಗತ್ತೆ. ಚೆನ್ನಾಗಿ ಎಣ್ಣೆ ಹಚ್ಚಿರುವಂಥ ಕವರ್ ಮೇಲೆ ಹಿಟ್ಟನ್ನ ಇವಾಗ ಈ ರೀತಿಯಾಗಿ ಇಟ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು ಹೂರ್ಣ ಅದ್ರ ಮೇಲೆ ಇಡ್ಲಿಕ್ಕೋಸ್ಕರ.
ಒಮ್ಮೆ ಈ ರೀತಿಯಾಗಿ ಫ್ಲಿಪ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರ್ಕೋತಾ ಇದ್ದೀನಿ. ಯಾಕಂದರೆ ನಾನು ಮೊದಲು ಮಾಡಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿರಲಿಲ್ಲ, ಹಾಗೆ ಅಂಟ್ಕೊಬಿಟ್ಟಿತ್ತು. ಫಸ್ಟ್ ಒಬ್ಬಟ್ಟು ತೆಗಿಯೋಕ್ಕೆ ಆಗಿರಲಿಲ್ಲ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹೂರ್ಣ ಅದ್ರ ಮೇಲೆ ಸ್ವಲ್ಪ ಇಟ್ಬಿಟ್ಟು ಈಗ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನ ಉಲ್ಟಾ ಮಾಡಿ ಒಮ್ಮೆ ಪ್ರೆಸ್ ಮಾಡಿ ಇದಕ್ಕೆ ಮತ್ತೆ ಚಂದ ಎಣ್ಣೆ ಹಚ್ಚಿಬಿಟ್ಟು ಫ್ಲಿಪ್ ಮಾಡಿಕೊಂಡು ಎಣ್ಣೆ ಹಚ್ಚಿರುವಂತಹ ಒಂದು ಕವರ್ನ ಅದ್ರ ಮೇಲೆ ಇಟ್ಬಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿವರೆಗೂ ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬಿಡ್ಬೋದು ಯಾವುದೇ ತೊಂದರೆ ಇಲ್ಲದಂಗೆ, ಬಟ್ ಇದು ಸ್ವಲ್ಪ ಟ್ರಿಕಿ ಪಾರ್ಟ್. ಯಾಕಂದರೆ ನಾವು ತುಂಬಾ ಪ್ರೆಷರ್ ಹಾಕ್ಬಿಟ್ಟು ಏನಾದರೂ ಸ್ಪ್ರೆಡ್ ಮಾಡ್ಕೊಂಡ್ವಿ ಅಂದರೆ ಒಬ್ಬಟ್ಟನ್ನ ಅಂಟ್ಕೊಬಿಡುತ್ತೆ ಕವರ್ಗೆ, ತೆಗಿಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಸ್ಮೂತಾಗಿ ನಿಧಾನವಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇವಾಗ ಇದು ರೆಡಿ ಆಗಿದೆ. ಮೇಲಿರುವಂಥ ಒಂದು ಕವರ್ ತೆಕ್ಕೋತಾ ಇದ್ದೀನಿ. ಮತ್ತು ಕೆಳಗಡೆ ಇರುವಂಥ ಕವರಿಂದ ತೆಗಿಯೋಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿ ತೆಗಿಬೇಕಿದನ್ನು. ಯಾವ ಕಡೆ ಸ್ವಲ್ಪ ದಪ್ಪ ಇದೆ ಹಿಟ್ಟು ನೋಡಿಕೊಂಡು ಆ ಕಡೆಯಿಂದ ನೀವು ತೆಗೆದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಪ್ಯಾನ್ ಮೇಲೆ ಹಾಕಿದರೆ ಆಯಿತು. ಇವಾಗ ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ತವ ಮೇಲೆ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಇವಾಗ ಒಬ್ಬಟ್ಟು ನಾವು ತಟ್ಟಿ ಇಟ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳಿಕ್ಕೋಸ್ಕರ. ಇದನ್ನ ಎರಡೂ ಬದಿ ಫ್ಲಿಪ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿಬಿಡತ್ತೆ. ಇದ್ರ ಜೊತೆ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಜನ ಹಾಲು ಜೊತೆ ತಿನ್ನಲಿಕ್ಕೂ ಪ್ರಿಫರ್ ಮಾಡ್ತಾರೆ. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ನೀವು ಇದನ್ನ ಪೇರಪ್ ಮಾಡ್ಕೋಬೋದು. ಇವಾಗ ನಮ್ಮ ಸೂಪರಾದಂಥ ಒಬ್ಬಟ್ಟು ರೆಡಿ ಆಗಿದೆ. ಆ್ಯಕ್ಚುಲಿ ಒಬ್ಬಟ್ಟು ಬೇಯಿಸೋದಕ್ಕಿಂತ ಒಬ್ಬಟ್ಟನ್ನ ತಟ್ಟೋದು ಸ್ವಲ್ಪ ಟ್ರಿಕಿ ಆಗಿರೋದ್ರಿಂದ ಇನ್ನೊಂದು ಸರಿ ಇನ್ನೊಂದು ಒಬ್ಬಟ್ಟನ್ನು ನೀಟಾಗಿ ಯಾವ ರೀತಿಯಾಗಿ ತಟ್ಕೋಬೇಕು ಅಂತ ನೋಡ್ಕೋಬಿಡೋಣ. ನೋಡಿದ್ರಲ್ಲ ಒಬ್ಬಟ್ಟು ಹೇಗೆ ಮಾಡೋದು ಅಂತ. ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ಮಾಡೋದು ಮಾತ್ರ ತುಂಬಾ ಸಿಂಪಲ್ ಆಗಿದೆ. ನೀವು ಕೂಡ ಟ್ರೈ ಮಾಡಬೇಕು ಅನ್ನೋದಿದ್ರೆ ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೀವೇನು ಮಾಡ್ತಾ ಇದ್ದೀರಾ ಇವತ್ತಿನ ಹಬ್ಬಕ್ಕೆ ಸ್ಪೆಷಲ್ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರ್ಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್. Thank you.